ಪದವಿಯ ನಂತರ ಹಣ ಸಂಪಾದಿಸಲು ವ್ಯಾಪಾರವನ್ನು ಪ್ರಾರಂಭಿಸಬೇಕು, ಅಧಿಕಾರವನ್ನು ಪಡೆಯಲು ನಾಗರಿಕ ಸೇವಕರಾಗಬೇಕು ಮತ್ತು ಜೀವನದಲ್ಲಿ ಸಂತೋಷವಾಗಿರಲು ನಿಮ್ಮ ನೆಚ್ಚಿನ ಪ್ರವೃತ್ತಿಯನ್ನು ಅನುಸರಿಸಿ ಎಂದು ದೈಜಿ ವರ್ಲ್ಡ್ ಮಾಧ್ಯಮದ ಸಂಸ್ಥಾಪಕರಾದ ವಾಲ್ಟರ್ ನಂದಳಿಕೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಗಂಜಿಬೆಟ್ಟುವಿನಲ್ಲಿ ವೈಕುಂಠ ಬಾಳಿಗ ಕಾನೂನು ಮಹಾವಿದ್ಯಾಲಯದಲ್ಲಿ ಆಚರಿಸಲಾದ ಉತ್ಸವ 2024 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಾನೂನು ಪದವಿಯನ್ನು ಪೂರ್ಣಗೊಳಿಸಿದ ನಂತರ ಶಿಕ್ಷಣವನ್ನು ನಿಲ್ಲಿಸಬೇಡಿ, ಬದಲಿಗೆ ನ್ಯಾಯಾಧೀಶರಾಗಲು ಪ್ರಯತ್ನಿಸಿ. ಕಾನೂನು ವಿದ್ಯಾರ್ಥಿಗಳಾದ ನೀವು ನಿಮ್ಮ ಕ್ಲೈಂಟನ್ನು ರಕ್ಷಿಸುವಲ್ಲಿ ಬಹಳಷ್ಟು ಸಮಯ ವಿಫಲರಾಗಲೂಬಹುದು, ಆದರೆ ನೀವು ವಿಫಲವಾದಾಗ ನೀವು ಏನನ್ನು ಕಲಿಯುತ್ತೀರಿ ಮತ್ತು ಇತರರಿಗೆ ಮಾರ್ಗದರ್ಶನ ನೀಡುತ್ತೀರಿ ಎಂದರು. ಭತ್ತದ ಸಸಿಗಳಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪತ್ರಕರ್ತ ಶ್ರೀಕಾಂತ್ ಶೆಟ್ಟಿ ದೇಶ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಕಾಪಾಡುವುದು ನಮ್ಮ ಕರ್ತವ್ಯ ಎಂದರು. ಮಾಧ್ಯಮ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ ವಾಲ್ಟರ್ ಡಿಸೋಜಾ ನಂದಳಿಕೆ ಅವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಬಹುಮಾನ ವಿತರಣಾ ಸಮಾರಂಭವು ನಡೆಯಿತು. ಸಾಂಸ್ಕೃತಿಕ ಸಂಯೋಜಕಿ ಡಾಕ್ಟರ್ ಪ್ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವರದಿಯನ್ನು ವಾಚಿಸಿದರು. ಕಾರ್ಯಕ್ರಮದಲ್ಲಿ ವಿಬಿಸಿಎಲ್ನ ನಿರ್ದೇಶಕಿ ಡಾಕ್ಟರ್ ನಿರ್ಮಲಾ ಕುಮಾರಿ ಕೆ, ಪ್ರಧಾನ ಕಾರ್ಯದರ್ಶಿಗಳಾದ ಅಜಯ್ ಪ್ರಸಾದ್ ಮತ್ತು ವಿವೇಕ್ ನಾಯಕ್, ಸಾಂಸ್ಕೃತಿಕ ಕಾರ್ಯದರ್ಶಿ ಕವನ ಮತ್ತು ಚಿನ್ಮಯ್, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅದು ನಮ್ಮ ನಮ್ಮೆಲ್ಲರ ಆಚರಣೆ. ಸಂಸ್ಕೃತಿ ಉಳಿಸಿದಾಗ ನಮ್ಮ ಸಂಸ್ಕೃತಿಯ ಹೆಮ್ಮೆಯ ಭಾಗ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಹೋಗೊಟ್ಟು ಬಂದಿರುವಂತಹ ಎಲ್ಲಾ ಗಣ್ಯರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಲು ತನ್ನ ಅನನ್ಯತೆಯನ್ನ ತನ್ನ ಸಾಂಸ್ಕೃತಿಕವಾದಂತ ಏಕತೆಯನ್ನು ಇವತ್ತಿನವರೆಗೆ ಉಳಿಸಿಕೊಂಡು ಹಾಕಿದ್ದಾರೆ. ಎಲ್ಲ ಅನ್ನ ಬಡಿಸುವ ಮೊದಲು ಒಂದು ಚಂದದ ಇಷ್ಟು ದರ ಕೋಲ್ ಇತ್ತಂತೆ. ಆ ಕೋಲ್ ಹೇಗಿತ್ತು ಅಂತ ಹೇಳಿದ್ರೆ ಒಂದು ಸುಂದರವಾದ ತೇಗದಲ್ಲಿ ಮಾಡಿರುವಂತಹ ಚಂದದ ಕೋಲು. ಅದಕ್ಕೆ ಮೊದಲಾಗಿ ಪ್ರಪ್ರಥಮ ಬಾರಿಗೆ ಸುಮಾರು 65 ವರ್ಷ ಇತಿಹಾಸವಿರುವಂತಹ ಈ ಮಹಾ ವಿದ್ಯಾಲಯಕ್ಕೆ ನನ್ನನ್ನು ಆಹ್ವಾನಿಸಿ ನನಗೆ ಆತಿಥ್ಯ ನೀಡಿದ್ದಕ್ಕೆ ನಿಮಗೆ ತುಂಬಹೃದಯದ ಕೃತಜ್ಞತೆಗಳು. ನೀವು ಪವರ್ಫುಲ್ ಪ್ರೊಫೆಷನ್ ಅನ್ನ ಚೂಸ್ ಮಾಡಿದ್ದೀರಿ, ನಾಳೆ ನೀವು ಅಡ್ವೊಕೇಟ್ ಆಗ್ತೀರಿ, ಜಡ್ಜು ಕೂಡ ಆಗ್ಬಹುದು. ಅದೊಂದು ಪವರ್ಫುಲ್ ಪ್ರೊಫೆಷನ್. ಪವರ್ಫುಲ್ ಅಂದ್ರೆ ನಿಮಗೆ ಈ ಸಮಾಜದ ಕಟ್ಟ ಕಡೆಯ ಜನರನ್ನ ಲಿಫ್ಟ್ ಮಾಡುವಂತ ಒಂದು ಅವಕಾಶ ನಿಮ್ಮ ಕೈಯಲ್ಲಿದೆ. ಲಾ ಸ್ಟೂಡೆಂಟ್ ಅಂದಾಗ ನನಗೆ LLB ಮಾಡುವವರು ಅಥವಾ ಫ್ಯೂಚರ್ ಅಲ್ಲಿ ಲಾಯರ್ ಆಗುವವರು, ಜಡ್ಜ್ ಆಗುವವರು ಖುಷಿ ಅಂದ್ರೆ ಏನಂದ್ರೆ 95% ಆಫ್ ಲಾ ಸ್ಟೂಡೆಂಟ್ಸ್ ದೇ ವಿಲ್ ರಿಮೇನ್ ಇನ್ ಅವರ್ ಕಂಟ್ರಿ. ಅವರು ಫಾರಿನ್ಗೆ ಹೋಗಲ್ಲ. ಬಹಳ ಕಡಿಮೆ ನಮ್ಮ ಟ್ಯಾಲೆಂಟ್, ನಮ್ಮ ಪ್ರತಿಭೆ, ನಮ್ಮ ರಿಸೋರ್ಸಸ್ ನಮ್ಮ ಕಂಟ್ರಿ ಬಿಟ್ಟು ಫಾರಿನ್ಗೆ ಹೋಗೋದು ತುಂಬಾ ಕಡಿಮೆ. ಯಾಕಂದ್ರೆ ಅಲ್ಲಿ ಹೋಗಿ ಅಲ್ಲಿಯ ಲಾ ಕಲಿಬೇಕು. ಇನ್ನೊಂದು, ಒಬ್ರು 23-year-old ಬಾಯ್, ಅನದರ್ ಒನ್ 24-year-old ಗರ್ಲ್, ಇಬ್ರು ಕೂಡ ಸಿವಿಲ್ ಜಡ್ಜ್ ಆಗಿದ್ದಾರೆ. ಇಮ್ಯಾಜಿನ್, 23-24 ವರ್ಷದಲ್ಲಿ ಒಂದು ಜಡ್ಜ್ಮೆಂಟ್ ಕೊಡುವ ಒಂದು ಪೊಸಿಷನ್ ಅಲ್ಲಿ ಒಂದು ಯಂಗ್ಸ್ಟರ್ ಕೂತ್ಕೊಂಡದ. ಆದ್ರೆ ಆ LLB ಆ ಲಾಗ್ ಎಷ್ಟೊಂದು ಪವರ್ ಇದೆ, ನೀವು ಅದನ್ನ ಚೂಸ್ ಮಾಡಿದ್ದೀರಾ. ಐ ಆಮ್ ಪ್ರೌಡ್ ಆಫ್ ಯು. ಆದ್ರೆ ಸ್ಟಾಪ್ ಮಾಡಬೇಡಿ. 1971 ನಮ್ಮ ಪ್ರಧಾನಿಗಳಾದಂತಹ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ಭಾರತ ಒಂದು ಜಗತ್ತು ಕಂಡು ಕೇಳರಿಯದಂತ ಒಂದು ಅದ್ಭುತವಾದ ಯುದ್ಧ ವಿಜಯವನ್ನು ಪ್ರಾಪ್ತಿ ಮಾಡಿತು. ಡಿಸೆಂಬರ್ ತಿಂಗಳಲ್ಲಿ ಬಾಂಗ್ಲಾ ಮತ್ತು ಪಾಕಿಸ್ತಾನದ ಮಧ್ಯೆ ಏನು ಮನಸ್ತಾಪ ಇತ್ತು ಅದೊಂದು ಯುದ್ಧದಲ್ಲಿ ಕೊನೆಗೊಂಡಿತು. ಬಾಂಗ್ಲಾದೇಶ ಸ್ವತಂತ್ರವಾಯಿತು. ನಿಮಗೆಲ್ಲ ಗೊತ್ತಿರಬೇಕು, 1947 ಕೇವಲ ಒಂದು ಮತೀಯ ಆಧಾರದಲ್ಲಿ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಅಂತ ಎರಡು ಪ್ರದೇಶಗಳು ನಮ್ಮಿಂದ ಪ್ರತ್ಯೇಕವಾಯಿತು ಭಾರತದಿಂದ. 1947 ಪ್ರತ್ಯೇಕವಾದವರು 1971 ಒಟ್ಟಿನಲ್ಲಿ ಬದುಕೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಅವರು ನಾವು ಸಿಂಧಿಗಳು, ಬಲೂಚಿಗಳು, ಪಂಜಾಬಿಗಳು, ಈ ಕಡೆ ನಾವು ಬಾಂಗ್ಲಾದೇಶಿಗಳು ಅಂತ ಹೊಡೆದಾಟ ಶುರು ಮಾಡಿಕೊಂಡಿದ್ದಾರೆ. ಇವತ್ತು ಖುರ್ರಂನಲ್ಲಿ ಏರ್ ಸ್ಟ್ರೈಕ್ ಆಗ್ತಾ ಇದೆ, ಜನರನ್ನ ಅವರೇ ಕೊಲ್ಲುವಂತ ಸ್ಥಿತಿಯಲ್ಲಿದ್ದಾರೆ. ಬಲೂಚಿಸ್ತಾನದಲ್ಲಿ ಕೂಡ ಬಂಡಾಯ ಎದ್ದಿದೆ.
ಆದ್ರೆ ನಮಗೆ ಆಶ್ಚರ್ಯ ಆಗೋದು, 20-30 ವರ್ಷಗಳ ಕಾಲ ಒಂದು ವಿಭಿನ್ನ ಸಂಸ್ಕೃತಿಗಳು ಜೊತೆಯಾಗಿ ಬಾಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶ ಕಳೆದ 5,000 ವರ್ಷಗಳಿಂದ ಸಾವಿರಾರು ಭಾಷೆ, ಸಾವಿರಾರು ಪಂಥ, ಬಗೆ ಬಗೆಯ ಸಂಸ್ಕೃತಿ. ಅವರು ಹೇಳಿದ್ರು 50 ಕಿಲೋಮೀಟರ್ಗೊಮ್ಮೆ ನಮ್ಮ ಆಹಾರ ಬದಲಾಗ್ತದೆ, ವ್ಯವಹಾರಗಳು ಬದಲಾಗ್ತವೆ, ಉಡುಗೆ ತೊಡುಗೆಗಳು ಬದಲಾಗ್ತವೆ, ಹಬ್ಬ ಹರಿದಿನಗಳು ಬದಲಾಗ್ತವೆ, ದೇವರ ಸ್ವರೂಪಗಳು ಬದಲಾಗ್ತವೆ. ಗುಜರಾತ್ನಲ್ಲಿ ದುರ್ಗೆ